रविपुत्रं निमग्रजं छाया मार्तंड समृद्धं तं नमामि शेषनिश्चरं। श्री क्षेत्रदल्लि नेलेसिद्दंत आ शनि महात्मनिगे नन्न नमनगळन्न प्रप्रथमवागि सल्लिसि नानु बरुवाग बहळ जन अल्लि बार्डर् नल्लि निंतुकोंडु रिसीव् माड्ता इद्दरु। ಅವರೆಲ್ಲ ಮೂರು ನಾಮ ಹಾಕೊಂಡಿದ್ರು। ನಾನು ಕೇಳಿದೆ, ಯಾಕ್ರಿ ಮೂರು ನಾಮ ಹಾಕೊಂಡಿದ್ದೀರಾ ಅಂತ ಕೇಳಿದೆ। ಅವರು ಹೇಳಿದ್ರು, ಇಲ್ಲ ಇವತ್ತು ಶ್ರಾವಣ ಶನಿವಾರ ಹೌದಲ್ಲ, ಅದಕ್ಕಾಗಿ ಇವತ್ತು ಇಲ್ಲಿ ನೆಲೆಸಿರ್ತಕ್ಕಂತ ಶನೇಶ್ವರನ ಸ್ಥಾನಕ್ಕೆ ಬಹಳಷ್ಟು ಜನ ಲಕ್ಷಾಂತರ ಜನ ಇವತ್ತು ಭೇಟಿ ಕೊಟ್ಟಿದ್ದಾರೆ ಅಂತ ಕೇಳಿ ಬಹಳ ಸಂತೋಷ ಆಗಿದೆ। ಈ ಕಾರ್ಯಕ್ರಮ ಪಾವಗಡ ತಾಲೂಕಿನಲ್ಲಿ ವಿವಿಧ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಸುಮಾರು 147 ಕೋಟಿ ರೂಪಾಯಿ ಕಾಮಗಾರಿಗಳಿಗೆ ಇವತ್ತು ನಾವು ಚಾಲನೆಯನ್ನ ಕೊಟ್ಟಿದ್ದೇವೆ। ಕೇವಲ 3 ತಿಂಗಳಲ್ಲಿ ಸರ್ಕಾರ ಮಾಡಿ ಇವತ್ತು ಪಾವಗಡ ತಾಲೂಕು ಅಭಿವೃದ್ಧಿಯ ಕಡೆ ಸಾಗ್ತಾ ಇದೆ ಅನ್ನುವಂತ ಸಂದೇಶವನ್ನ ಕೊಡಬೇಕು ಅಂತ ಹೇಳಿ ನಾವು ಇವತ್ತು ಈ ಕಾಮಗಾರಿಗಳಿಗೆ ಅಡಿಗಲ್ಲು ಮತ್ತು ಉದ್ಘಾಟನೆಯನ್ನು ಮಾಡಿದ್ದೇವೆ। ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದ್ದಕ್ಕಂತ ಆತ್ಮೀಯ ಗೆಳೆಯ ಮತ್ತು ತಮ್ಮೆಲ್ಲರ ಅಚ್ಚುಮೆಚ್ಚಿನ ಯುವ ನಾಯಕ ಶ್ರೀ ವೆಂಕಟೇಶ್ ಅವರೇ ಮತ್ತು ನನ್ನ ಆತ್ಮೀಯ ಸ್ನೇಹಿತ, ನಾವಿಬ್ಬರು ಒಂದೇ ಸಾರಿ ರಾಜಕೀಯಕ್ಕೆ ಪ್ರವೇಶ ಮಾಡಿದ್ದೇವೆ 1989ರಲ್ಲಿ ಸನ್ಮಾನ್ಯ ವೀರೇಂದ್ರ ಪಾಟೀಲ್ ರವರ ಅಧ್ಯಕ್ಷತೆಯಲ್ಲಿ ಚುನಾವಣೆಗೆ ಹೋದಂತಹ ಸಂದರ್ಭದಲ್ಲಿ ನಾವಿಬ್ಬರು ಕೂಡ ಸ್ಪರ್ಧೆ ಮಾಡಿ ಶಾಸಕರಾಗಿದ್ದೆವು। ನನ್ನ ಆತ್ಮೀಯ ಗೆಳೆಯ, ನಾನು ಯಾವಾಗಲೂ ತಮಾಷೆ ಹೇಳ್ತಾ ಇರ್ತೀನಿ, ಪಾವಗಡದ ತೋಳ, ಯಾಕೆಂದ್ರೆ ತೋಳ ಬಂತು ತೋಳ ಬಂತು ಅಂತ ಪಾವಗಡದಲ್ಲಿ ಒಂದ್ಸಾರಿ ಕತೆ ಹುಟ್ಟಿಸ್ಬಿಟ್ಟಿದ್ರಿ ನೀವೆಲ್ಲ, ಇಡೀ ರಾಜ್ಯ ತಿರುಗ ಏನ್ರಿ ಪಾವಗಡದಲ್ಲಿ ಅಷ್ಟೊಂದು ತೋಳ ಇದಾವೆ ಅಂತ। ಮೂಲ ತೋಳ ಇಲ್ಲೇ ಇದೆ। ನನ್ನ ಅತ್ಯಂತ ಆತ್ಮೀಯ ಸ್ನೇಹಿತ ವೆಂಕಟರಮಣ್ಣವರೇ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾದ ಚಂದ್ರಶೇಖರ್ ಗೌಡ್ರೆ, ನಿಕೇತ್ ಮೌರ್ಯ ಅವರೇ, ಕುಮಾರ್ ಅವರೇ ಮತ್ತು ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಪಾವಗಡದ ಮುಖಂಡರುಗಳೇ, ಜಿಲ್ಲೆಯ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಮಾನ್ಯ ಶ್ರೀನಿವಾಸ್ ಅವರೇ, ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾಗಿರ್ತಕ್ಕಂಥ ಮಾನ್ಯ ಪ್ರಭು ಅವರೇ, ನೂತನವಾಗಿ ನಮ್ಮ ಜಿಲ್ಲೆಗೆ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿ ಆಗಮಿಸಿರ್ತಕ್ಕಂಥ ಅಶೋಕ್ ಅವರೇ ಮತ್ತು ನಮ್ಮ ಸೋಲಾರ್ ಪಾರ್ಕಿನ ಮುಖ್ಯಸ್ಥರಾಗಿರ್ತಕ್ಕಂಥ ಮಾನ್ಯ ಅಮರನಾಥ್ ಅವರೇ, ನಮ್ಮ ಬೆಸ್ಕಾಮಿನ ಮುಖ್ಯ ಅಧಿಕಾರಿಗಳಾಗಿರ್ತಕ್ಕಂಥ ಮಾನ್ಯ ಪ್ರಕಾಶ್ ಅವರೇ, ಎಲ್ಲ ಅಧಿಕಾರಿ ಸ್ನೇಹಿತರೆ, ಆ ಭಾಗದಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ಮುಖಂಡರುಗಳೇ, ಸಹೋದರ ಸಹೋದರಿಯರೇ, ಮಾಧ್ಯಮದ ಸ್ನೇಹಿತರು, ಇವತ್ತು ತಮಗೆಲ್ಲ ಗೊತ್ತಿದೆ 2023ರ ಚುನಾವಣೆ ಮಾನ್ಯ ವೆಂಕಟೇಶ್ ಅವರು ಮತ್ತು ವೆಂಕಟರಮಣಪ್ಪನವರು ಹೇಳಿದ ರೀತಿಯಲ್ಲಿ ನಾವು ಜನಸಮುದಾಯದ ಮುಂದೆ ಹೋದಂತಹ ಸಂದರ್ಭದಲ್ಲಿ ನಾವು ಕೆಲವು ಭರವಸೆಯ ಮಾತುಗಳನ್ನು ಆಡಿದ್ದೆವು।
ನಮ್ಮ ಅಧ್ಯಕ್ಷರು ಡಿಕೆ ಶಿವಕುಮಾರ್ ಅವರಾಗಲಿ ಅಂದಿನ ವಿರೋಧ ಪಕ್ಷದ ನಾಯಕರಾದ ಸಿದ್ದರಾಮಯ್ಯ ಅವರಾಗಲಿ ನಾವೆಲ್ಲ ಮುಖಂಡರುಗಳು ಇಡೀ ರಾಜ್ಯ ಪ್ರವಾಸ ಮಾಡುವಂತ ಸಂದರ್ಭದಲ್ಲಿ ಎರಡು ಮಾತನ್ನ ಸ್ಪಷ್ಟವಾಗಿ ಹೇಳಿದ್ರು ಒಂದು ಮಾತು ನಾವು ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಾಗ ತಮ್ಮ ಆಶೀರ್ವಾದದ ಮೇಲೆ ಅಧಿಕಾರಕ್ಕೆ ಬಂದಾಗ ಒಂದು ಒಳ್ಳೆಯ ಆಡಳಿತವನ್ನ ಜನಪರವಾದ ಆಡಳಿತವನ್ನ ಕೊಡುತ್ತೇವೆ ಅಂತ ಹೇಳಿದ್ದರು ಎರಡನೇ ಭರವಸೆಯ ಮಾತು ನಾವೇನು ನಮ್ಮ ಪಕ್ಷದ ಪ್ರಣಾಳಿಕೆಯಲ್ಲಿ ಬರ್ಕೊಡ್ತೇವೆ ನಮ್ಮ ಪ್ರಣಾಳಿಕೆಯಲ್ಲಿ ಜನರ ಮುಂದೆ ಏನು ಭರವಸೆ ಕೊಡ್ತೇವೆ ಆ ಭರವಸೆಯನ್ನ ಸಂಪೂರ್ಣವಾಗಿ ಈಡೇರಿಸುತ್ತೇವೆ ಅಂತ ಹೇಳಿ ನಾವು ಭರವಸೆಯನ್ನ ಕೊಟ್ಟಿದ್ದೇವೆ ಇವತ್ತು ಐದು ಗ್ಯಾರಂಟಿಗಳನ್ನ ಕೊಟ್ಟಿದ್ದು ನಾನು ಪ್ರಣಾಳಿಕೆಯನ್ನ ಬರೆಯುವಂತ ಸಂದರ್ಭದಲ್ಲಿ ನಮ್ಮ ಪಕ್ಷದ ಅಧ್ಯಕ್ಷರು ನನಗೆ ಪ್ರಣಾಳಿಕೆಯನ್ನ ಬರೆಯುವಂತ ಜವಾಬ್ದಾರಿಯನ್ನ ಕೊಟ್ಟಿದ್ರು ಆ ಪ್ರಣಾಳಿಕೆಯನ್ನ ಬರೆಯುವಂತ ಸಂದರ್ಭದಲ್ಲಿ ನಾವು ಐದು ಗ್ಯಾರಂಟಿಗಳನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿದಾಗ ಒಂದೊಂದು ಗ್ಯಾರಂಟಿಗೂ ಕೂಡ ಇಷ್ಟೇ ಹಣ ಖರ್ಚಾಗುತ್ತೆ ಅಂತ ಲೆಕ್ಕಾಚಾರ ಮಾಡಿದ್ರು ನಾವು ಏನು ಸುಮ್ಮನೆ ಭರವಸೆಯ ಮಾತುಗಳನ್ನು ಹೇಳಲಿಲ್ಲ ಭಾರತೀಯ ಜನತಾ ಪಾರ್ಟಿಯ ಮುಖಂಡರುಗಳು ಹೇಳಿದಾಗೆ ಏನೋ ಬಾಯಿಗೆ ಬಂದಿದ್ದು ಹೇಳಿಬಿಟ್ಟು ಅಂತ ಹೇಳಿ ನಾವು ಹೇಳಲಿಲ್ಲ ನಾವು ಐದು ಭರವಸೆಯನ್ನ ನಾವು ಮಾಡ್ತೇವೆ ಗ್ಯಾರಂಟಿ ಮಾಡ್ತೇವೆ ಅಂತ ಹೇಳಿ ನಿಮಗೆ ಗ್ಯಾರಂಟಿಯ ಕಾರ್ಡ್ಗಳನ್ನು ಕೂಡ ಹಚ್ಚಾಕಿ ನಿಮಗೆ ಕೊಟ್ಟಿದ್ದೋ ನಾವು ಮುಂದುವರೆದು ನಾವು ಹೇಳಿದ ಮೊದಲನೆಯ ಸಂಪುಟದಲ್ಲಿ ನಾವು ಈ ಐದು ಗ್ಯಾರಂಟಿಗಳನ್ನು ತೀರ್ಮಾನ ಮಾಡ್ತೇವೆ ಫಸ್ಟ್ ಕ್ಯಾಬಿನೆಟ್ ಅಲ್ಲಿ ನಾವು ಐದು ಗ್ಯಾರಂಟಿ ಆದೇಶ ಮಾಡ್ತೇವೆ ಅಂತ ಹೇಳಿದ್ದೋ ಸರ್ಕಾರ ಬಂತು ನಿಮ್ಮೆಲ್ಲರ ಆಶೀರ್ವಾದದ ಮೇಲೆ ಸರ್ಕಾರ ಬಂತು ಮೊದಲನೆಯ ಕ್ಯಾಬಿನೆಟ್ ಅಲ್ಲಿ ನಾವು ಆ ಐದು ಗ್ಯಾರಂಟಿಗಳ ಆದೇಶವನ್ನ ಮೊದಲನೆಯ ಕ್ಯಾಬಿನೆಟ್ ನಲ್ಲಿ ನಾವು ತೀರ್ಮಾನ ಮಾಡಿ ಆದೇಶವನ್ನು ಹೊರಡಿಸಿದ್ದೇವೆ ನುಡಿದಂತೆ ನಡೆದಿದ್ದೇವೆ ಯಾವ ಟೀಕೆ ಟಿಪ್ಪಣಿಗಳು ಜಗ್ಗಲಿಲ್ಲ ನಾವು ನಿಮಗೆ ಶಕ್ತಿ ಕಾರ್ಯಕ್ರಮ ಮೊದಲನೇ ಇದ್ದಾಗಿ ಹೇಳಿದ್ದೋ ನಾವು ಇವತ್ತು ಐವತ್ತೊಂದು ಕೋಟಿ ಹೆಣ್ಣುಮಕ್ಕಳು ತಾಯಂದಿರು ಅವರು ಇಲ್ಲಿಯವರೆಗೆ ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡಿದ್ದಾರೆ ಮುಖದಾಗಿ ಐವತ್ತೊಂದು ಕೋಟಿ ಹೆಣ್ಣುಮಕ್ಕಳು ಇವತ್ತು ಇಡೀ ರಾಜ್ಯ ನೋಡ್ಕೊಂಡು ಬಂದಿದ್ದಾರೆ ಅವರು ದೇವಸ್ಥಾನಕ್ಕೆ ಹೋಗಿದ್ದಾರೋ ನೆಂಟರ ಮನೆಗೆ ಹೋಗಿದ್ದಾರೋ ಗೊತ್ತಿಲ್ಲ ಓಡಾಡಿದ್ದಾರೆ ನಾನು ಬರುವಾಗ ನೋಡಿದೆ ಎಷ್ಟೊಂದು ಜನ ಹೆಣ್ಮಕ್ಳು ತಾಯಂದಿರು ಎಲ್ಲ ಓಡೋಕ್ ಬಸ್ಸಿಗೆ ಹತ್ಕಂತ ಎಷ್ಟು ಸಂತೋಷ ಆಗತ್ರಿ ಮನೆಯಲ್ಲಿ ಅವ್ರನ್ನ ಕೂಡೆ ಹಾಕ್ಬಿಟ್ಟು ನೀವೆಲ್ಲ ಗಂಡಸರು ಮೀಸೆ ಹೊತ್ಕೊಂಡು ಎಲ್ಲ ಹೂ ತಿನ್ಕೊಂಡಿದ್ರೆ ಹೆಣ್ಮಕ್ಳು ಓಡಾಡ್ಬಾರ್ದ ಏನವ ಓಡಾಡ್ಬಾರ್ದ ಐವತ್ತೊಂದು ಕೋಟಿ ಹೆಣ್ಮಕ್ಳು ದೇವಸ್ಥಾನಗಳಿಗೆ ಹೋಗಿದ್ದಾರೆ ನೆಂಟರ ಮನೆಗೆ ಹೋಗಿದ್ದಾರೆ ಗಂಡ ಏನು ಎಲ್ಲೋಗ್ತಿ ಅಂದ್ರೆ ಬಂದಿದ್ದಾಳೆ ಒಂದು ನಿಮಿಷ ಅಂತ ಹೇಳಿ ಬಸ್ ಹತ್ಕೊಂಡು ನಡ್ಕೊಂಡ್ರು ಎಷ್ಟು ಸಂತೋಷ ಆಗುತ್ತೆ ಇವತ್ತು ಯಾರು ಮನೆ ಯಜಮಾನಿ ಇದ್ದಾರೆ ಏ ಊರಿಗೆ ಮಾಡಪ್ಪ ಅದು ಏನಿಲ್ಲ ಅವನಿಗೆ ಕೊಡ್ಲಿಲ್ಲ ಅಂತ ಅಷ್ಟೇ ಸಂಕಟ ಆಯ್ತು ಸುಮ್ಮನೆ ಇರು ನಿಮಗೂ ಯೋಚನೆ ಮಾಡೋಣ ಇಡೀ ರಾಜ್ಯದಲ್ಲಿ ಒಂದು ಕೋಟಿ ಹತ್ತು ಜನ ತಾಯಂದಿರು ಇವತ್ತು
ಒಂದು ಕೋಟಿ ಹತ್ತು ಲಕ್ಷ ತಾಯಂದಿರ ಅಕೌಂಟಿಗೆ ಮೂವತ್ತು ಸಾವಿರ ಕೋಟಿ ರೂಪಾಯಿ ಹಣ ಅವರ ಅಕೌಂಟಿಗೆ ಹಾಕ್ತಾ ಇದ್ದೀವಿ. ನೀವು ತಮಾಷೆ ಮಾಡಬಹುದು ನಮ್ಮನ್ನ, ಟೀಕೆ ಮಾಡಬಹುದು ನಮ್ಮನ್ನ, ಭಾರತೀಯ ಜನತಾ ಪಾರ್ಟಿಯವರು, ಜನತಾ ದಳದವರು. ಆ ತಾಯಿಗೆ ನಾವು ಎರಡು ಸಾವಿರ ರೂಪಾಯಿ ಯಾಕೆ ಕೊಡ್ತಾ ಇದ್ದೀವಿ ಅಂತ ಗೊತ್ತಾ? ನೀವು ನಾನ್ನೂರು ರೂಪಾಯಿ ಇದ್ದದ್ದನ್ನ ಸಾವಿರದ ಇನ್ನೂರು ರೂಪಾಯಿ ಒಂದು ಸಿಲಿಂಡರ್ಗೆ ಮಾಡಿದ್ದೀರಲ್ಲ, ಆ ತಾಯಿ ಎಲ್ಲಿಂದ ಕೊಡ್ಬೇಕ್ರಿ ದುಡ್ಡು? ಆ ಸಿಲಿಂಡರ್, ಗ್ಯಾಸ್ ಸಿಲಿಂಡರ್ ನಾನ್ನೂರು ರೂಪಾಯಿ ಇತ್ತು, ಅದನ್ನ ಸಾವಿರದ ಇನ್ನೂರು ರೂಪಾಯಿ ಮಾಡಿದ್ರೆ ಆ ತಾಯಿ ಎಲ್ಲಿಂದ ತಂದು ಕೊಡ್ತಾಳೆ? ಆ ಬೀದಿನಲ್ಲ ಕೊತ್ತಂಬರಿ ಸೊಪ್ಪು ತಗೊಂಡ್ರೆ ಇಪ್ಪತ್ತೈದು ಪೈಸೆ ಕೊಟ್ರೆ ಎರಡೇ ಎರಡು ಇಟ್ಟು ಕೊಡ್ತಾಳೆ. ಮೊದಲೆಲ್ಲ ತಗೋಣ ಅಂತ ಪುಕ್ಷಟೆ ಕೊಡೋದು ಅಲ್ವಾ? ಎರಡು ಕೆ ಜಿ ತರಕಾರಿ ತಂದ್ರೆ ಕೊತ್ತಂಬರಿ ಸೊಪ್ಪು ಫ್ರೀ. ಈಗ ಆ ಕೊತ್ತಂಬರಿ ಸೊಪ್ಪಿಗೂ ದುಡ್ಡು ಕೊಡ್ಬೇಕು. ವೆಂಕಟರಮಣಪ್ಪ ನಮ್ಮನ್ನೆಲ್ಲ ಕರ್ಕೊಂಡೋಗಿ ದೋಸೆ ಕೊಡಿಸಿದ್ರೆ ಹೋಟ್ಲಿನಲ್ಲಿ 18% ಜಿ ಎಸ್ ಟಿ ಹಾಕ್ತಾರೆ. ಎಷ್ಟು? ನೀವು ಮಸಾಲ ದೋಸೆ ಆ ಮೂಲೆ ಹೋಟ್ಲಿನಲ್ಲಿ ಹೋಗಿ ಮಸಾಲ ದೋಸೆ ತಿಂದ್ರೆ ಹೋಗಿ ಕೇಳ್ರಿ ಬಿಲ್ಲು, ಅದ್ರಾಗ 18% ಜಿ ಎಸ್ ಟಿ ಇಂದ ಇದೆ. ನಮ್ಮ ತಾಯಿ ಎಲ್ಲಿಂದ ತಂದು ಕೊಡ್ತಾಳೆ? ಆ ಕಾರಣಕ್ಕಾಗಿ ನಾವು ಆ ತಾಯಿಯ ಶಕ್ತಿ ಕೊಡಬೇಕು, ಕೈ ಬಲ ಪಡಿಸ್ಬೇಕು ಅಂತೇಳಿ ಈ ರಾಜ್ಯದ 1 ಕೋಟಿ 10 ಲಕ್ಷ ತಾಯಂದಿರಿಗೆ 2,000 ರೂಪಾಯಿ ಕೊಡ್ತೀವಿ ತಿಂಗಳಿಗೆ. ಇವತ್ತು ನಿಮಗೆ ತಮಾಷೆ ಕಾಣಿಸುತ್ತಾ ಇದ್ರು. ವಿದ್ಯುಚ್ಛಕ್ತಿ ನಾವು 200 ಯೂನಿಟ್ ವರೆಗೂ ಮುಫತ್ತಾಗಿ ಕೊಡ್ತೀವಿ ಅಂತ ಹೇಳಿದ್ರೆ 200 ಯೂನಿಟ್ ಯಾರು ತಗೊಳ್ಳದೇ ಇಲ್ಲ. ನಾವು ಚೆಕ್ ಮಾಡಿ ನೋಡಿದ್ರೆ ಬರೀ 53 ಯೂನಿಟ್ಗಳು ಒಂದು ತಿಂಗಳಿಗೆ ಉಪಯೋಗ ಆಗ್ತಾ ಇದಾವ. ಅವರಿಗೂ ನಾವು ಫ್ರೀ ಮಾಡಿದ್ದೀವಿ, ಅವ್ರು ಬಿಲ್ ಕಟ್ಟಂಗಿಲ್ಲ, ವಿದ್ಯುಚ್ಛಕ್ತಿ ಬಿಲ್ಲನ್ನು ಕಟ್ಟಂಗಿಲ್ಲ. 1,000 ರೂಪಾಯಿ, 800 ರೂಪಾಯಿ, 1,500 ರೂಪಾಯಿ, 2,000 ರೂಪಾಯಿ ಹಿಂಗೆ ಬರುತ್ತೆ ಬಿಲ್ಲು. ಅದನ್ನ ಯಾರು ಕೂಡ ಮುಂದೆ ಕಟ್ಟುವ ಹಾಗಿಲ್ಲ ಅಂತ ಮಾಡಿದ್ರು.